ಪಾರ್ವತಿಯು ಸ್ನಾನಕ್ಕೆ ಅಣಿಯಾಗಲು ತಂದ ಒಡಲ ಬೆವರ ಬಿಂದು ಒಂದು ತೆಗೆದಳು. ಆ ಬಿಂದು ಒಂದು ಕಂದನಾಗಿ ನಿಂತಿತೆದುರಲಿ ಈ ಸ್ನಾನ ಮನೆಯ ದ್ವಾರಕಾಯಿ ಎಂದಳೊಲವಲಿ. ನಿನ್ನ ಆಜ್ಞೆಯಂತೆ ಅಮ್ಮ ಎಂದನು ಕಂದ, ಬಾಗಿಲಲ್ಲಿ ಕಾವಲಾಗಿ ಧೃತಿಯಲ್ಲಿ ನಿಂದ. ಪತ್ನಿಯನ್ನು ಕಾಣಲೆಂದು ಪರಶಿವ ಬಂದ, ಇಲ್ಲೇ ನಿಲ್ಲಿ ಒಳಗೆ ಬಿಡನು ಎಂದನು ಕಂದ. ಯಾರು ನೀನು ಎಂಥ ಸೊಕ್ಕು ಎಂದ ಶಿವನು ಕೋಪದೆ, ನನ್ನ ತಾಯಿ ಆಜ್ಞೆ ಇದು ಎಂದ ಶಿಶುವು ಹೆದರದೆ. ಶಿವನ ಕೋಪ ಕೆರಳಿ ಅವನ ತನುವು ನಡುಗಿತು. ಗಣಗಳೆಲ್ಲ ಯುದ್ಧಕ್ಕಾಗಿ ಶಿಶುವು ನೆದೆಗೆ ನುಗ್ಗಿತು. ಎದೆಯ ಗುಂದಲಿಲ್ಲ ಹುಡುಗ ಗಣಗಳ ನೋಡಿ, ಅವನ ಹೊಡೆತ ತಿಂದು ಸೈನ್ಯ ಚದುರಿತು ಓಡಿ. ಬ್ರಹ್ಮ ವಿಷ್ಣು ದೇವೇಂದ್ರರ ಆಟ ಸಾಗಲಿಲ್ಲ, ಇಂಥ ಧೈರ್ಯಶಾಲಿ ಜಗವು ನೋಡಿರಲಿಲ್ಲ. ರುದ್ರನಾದ ಪ್ರಳಯ ರುದ್ರತೆಗೆಡೆಸೆದನು ಶೂಲವ, ನುಗ್ಗಿ ಬಂದು ತೆಗೆಯಿತದು ಬಾಲನ ಶಿರವ. ಕಂದನನ್ನು ಕೊಂದ ವೇಳೆ ಬಂದಳು ಜನನಿ, ತಾಯಿ ಹೃದಯ ರೋದಿಸಿತು ಸುರಿಸಿ ಕಂಬನಿ. ಅನುತಾಪಗೊಂಡ ಶಿವನು ಕೊಟ್ಟ ಆಣತಿಯೋದು, ಉತ್ತರಕ್ಕೆ ಮಲಗಿದವರ ತಲೆಯ ತಣ್ಣೀರೆಂದು. ಹುಡುಕಿ ಹೊರಟ ಗಣಗಳಿಗೆ ಖಂಡಿತಾಲೆಯೊಂದು, ಅದರ ತಲೆಯ ಕಡಿದು ಕೈಲಾಸ ಕೊಯ್ದರಂದು. ಆನೆ ತಲೆಯ ಬಾಲ ನೊಡಲಿಗಿಟ್ಟು ಜೀವ ತುಂಬಿದ, ಎದ್ದು ನಿಂತ ಬಾಲಕನ ಶಿವನು ತಬ್ಬಿಕೊಂಡ. ಅಂದಿನಿಂದ ಕಂದನಾದ ಗಜಾನನ ಶಿವ, ಗಣಗಳಿಗೆ ಒಡೆಯನಾಗಿ ಮಾಡಿದ ಮಗನ. ವಿದ್ಯೆಗೆ ಅಧಿಪತಿಯು ವಿಘ್ನರಾಜನು, ವಿನಾಯಕಗೆ ಅಗ್ರ ಪೂಜೆ ಎಂದು ಕೊಟ್ಟ ವರವನು. ವಿದ್ಯೆಗೆ ಅಧಿಪತಿಯು ವಿಘ್ನರಾಜನು, ವಿನಾಯಕಗೆ ಅಗ್ರ ಪೂಜೆ ಎಂದು ಕೊಟ್ಟ ವರವನು. ಸುರರು ನರರು ಎಲ್ಲರಿಂದ ಪೂಜೆ ಪಡೆವನು, ಗಣಪ ಪೂಜೆ ಪಡೆವನು. ಈ ಕಥೆಯ ಕೇಳಿದವರಿಗೆಲ್ಲ ಸುಖವ ತರುವನು, ಶಾಂತಿ ಸುಖವ ತರುವನು, ಶಾಂತಿ ಸುಖವ ತರುವನು. ಮೂಷಿಕ ವಾಹನ ಮೋದಕ ಹಸ್ತ, ಚಾಮರಕರ್ಣ ವಿಳಂಬಿತ ಸೂತ್ರ, ವಾಮನ ರೂಪ ಮಹೇಶ್ವರ ಪುತ್ರ, ವಿಘ್ನ ವಿನಾಯಕ ಪಾದ ನಮಸ್ತೆ, 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 ನಮಃ.